प्रीतिय विद्यार्थिगळे द्वितीय पीयूसी शिक्षण शास्त्रदल्लि घटक 1ರಲ್ಲಿ ನಾವು ಕಳೆದವದಲ್ಲಿ ಸಂವೇದನೆ ಅಂದ್ರೆ ಸೆನ್ಸೇಷನ್ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ನಾವು ಈಗ ಪ್ರತ್ಯಕ್ಷ ಅನುಭವ ಅಂದ್ರೆ ಪರ್ಸೆಪ್ಷನ್ ಅನ್ನು ಕುರಿತು ನಾವು ಈಗ ಚರ್ಚೆಯನ್ನು ಮಾಡ್ತಾ ಹೋಗೋಣ ಸಾಮಾನ್ಯವಾಗಿ ಪ್ರತ್ಯಕ್ಷ ಅನುಭವ ಅಂತಂದ್ರೆ ದೃಷ್ಟಿಗೋಚರವಾಗತಕ್ಕಂತಹ ಪರಿಕಲ್ಪನೆ ಸಂವೇದನೆ ಮೂಲಕ ಒಂದು ವಸ್ತುವನ್ನ ತಕ್ಷಣ ಗುರುತಿಸತಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ವಿಶೇಷವಾಗಿ ಪ್ರತ್ಯಕ್ಷ ಅನುಭವ ಅಥವಾ ಪರ್ಸೆಪ್ಷನ್ ಅಂತ ನಾವು ಅದನ್ನ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಪ್ರತ್ಯಕ್ಷ ಅನುಭವದ ಪರಿಕಲ್ಪನೆ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಯಾವುದೊಂದು ಪ್ರತ್ಯಕ್ಷ ಅನುಭವಕ್ಕೆ ಮೊದಲಿಗೆ ಆಗತಕ್ಕಂಥದ್ದು ಸಂವೇದನೆ ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕವಾಗಿ ನಾವು ಗ್ರಹಿಸತಕ್ಕಂಥ ಪ್ರಕ್ರಿಯೆ ಮೊದಲಾಗಬೇಕು ತದನಂತರ ಮುಂದುವರೆದ ಭಾಗವನ್ನು ಕಂಡುಕೊಳ್ಳಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋಗುತ್ತೇವೆ ಸಂವೇದನೆ ಆಗಬೇಕು ಸಂವೇದನೆ ಆದ ನಂತರದಲ್ಲಿ ಆ ಸಂವೇದನೆಯ ಅರ್ಥ ಗ್ರಹಿಕೆ ಆಗಬೇಕು ಮೊದಲಿಗೆ ಸಂವೇದನೆ ತದನಂತರ ಅದರ ಅರ್ಥ ಗ್ರಹಿಕೆ ಆಗಲಿಕ್ಕೆ ಸಾಧ್ಯ ಆಗಬೇಕು ಎರಡು ಸೇರಿ ಆಗತಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ವಿಶೇಷವಾಗಿ ಪ್ರತ್ಯಕ್ಷ ಅನುಭವ ಅಥವಾ ಪರ್ಸೆಪ್ಷನ್ ಅಂತ ಕರೀಲಿಕ್ಕೆ ನಾವು ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೇವೆ ಇಂಗ್ಲಿಷ್ ನಲ್ಲಿ ಹಾಗಾದ್ರೆ ಮೊದಲಿಗೆ ಸಂವೇದನೆ ಆಗುತ್ತೆ ತದನಂತರ ಆಗತಕ್ಕಂತಹ ಪ್ರಕ್ರಿಯೆ ಅಂತಂದ್ರೆ ಅರ್ಥ ಗ್ರಹಿಕೆ ನಾವೇನು ನಮ್ಮ ಇಂದ್ರಿಯಗಳಿಂದ ಸೆನ್ಸ್ ಆರ್ಗನ್ಸ್ ಅಂತ ಗೇಟ್ ಆಫ್ ದಿ ನಾಲೆಜ್ ಅಂತ ಹೇಳ್ತಾ ಹೋಗ್ತೀವಿ ಜ್ಞಾನೇಂದ್ರಿಯಗಳು ಜ್ಞಾನದ ಹೆಬ್ಬಾಗಿಲುಗಳು ಈ ಹೆಬ್ಬಾಗಿಲುಗಳ ಮೂಲಕ ಆಗತಕ್ಕಂತಹ ಸೆನ್ಸೇಷನ್ ಏನಿದೆ ಅದರ ಅರ್ಥ ಗ್ರಹಿಕೆ ಆಗಬೇಕು ಒಂದು ಧ್ವನಿಯನ್ನ ನಾವು ಕೇಳಿಸ್ಕೊತೀವಿ ಇದು ಯಾವ ತರ ಧ್ವನಿ ಯಾವ ಪ್ರಾಣಿಯ ಧ್ವನಿ ಯಾವ ಪಕ್ಷಿಯ ಧ್ವನಿ ಅಂತಕ್ಕಂತಹ ಅರ್ಥ ಗ್ರಹಿಕೆ ಏನಿದೆ ಅದಾಗಲಿಕ್ಕೆ ಸಾಧ್ಯ ಸಹಿತ ಆಗಿರ್ಬೇಕು ಎರಡು ಸೇರಿ ಆಗತಕ್ಕಂತಹ ಪ್ರಕ್ರಿಯೆನೇ ನಾವು ವಿಶೇಷವಾಗಿ ಪ್ರತ್ಯಕ್ಷ ಅನುಭವ ಅಥವಾ ಪರ್ಸೆಪ್ಷನ್ ಅಂತ ಕರೀಲಿಕ್ಕೆ ನಾವು ವಿಶೇಷವಾಗಿ ಅದನ್ನ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೀವಿ ಜ್ಞಾನೇಂದ್ರಿಯಗಳು ಗ್ರಹಿಸಿದ ಸಂವೇದನೆ ವಿಶ್ಲೇಷಣೆ ಸಂಶ್ಲೇಷಣೆ ಮತ್ತು ಅರ್ಥ ವಿವರಣೆಯನ್ನು ನಾವು ವಿಶೇಷವಾಗಿ ಪ್ರತ್ಯಕ್ಷ ಅನುಭವ ಅಂದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್ ಏನದವೆ ಅದರಿಂದ ಒಂದು ಸಂವೇದನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದರ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅದರ ಸಂಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಅರ್ಥ ವಿವರಣೆಯನ್ನ ನಾವು ವಿಶೇಷವಾಗಿ ನಾವು ಪ್ರತ್ಯಕ್ಷ ಅನುಭವ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ ಪರಿಸರದಲ್ಲಿನ ವಸ್ತು ವಿಷಯ ಮತ್ತು ಘಟನೆಗಳಿಗೆ ಸಂಬಂಧಿಸಿದಂತೆ ಸಂವೇದನೆ ಪ್ರಚೋದನೆಗಳ ಮೂಲಕ ಮೆದುಳು ನೀಡುವ ಅರ್ಥ ವಿವರಣೆ ಏನಿದೆ ಅದನ್ನ ವಿಶೇಷವಾಗಿ ಪ್ರತ್ಯಕ್ಷ ಅನುಭವ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಸಂವೇದನೆ ಮತ್ತು ಅದರ ಹಿಂದಿನ ಅನುಭವಗಳನ್ನ ಸಂವೇದನೆ ಮತ್ತು ಅದರ ಹಿಂದಿನ ಅನುಭವಗಳನ್ನು ಅರ್ಥಪೂರ್ಣವಾಗಿಸತಕ್ಕಂತಹ ಸಕ್ರಿಯಾತ್ಮಕ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಪ್ರತ್ಯಕ್ಷ ಅನುಭವ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಇನ್ನ ವ್ಯಾಖ್ಯೆಗಳು ಪ್ರತ್ಯಕ್ಷ ಅನುಭವದ ವ್ಯಾಖ್ಯೆಗಳು ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್ ಪ್ರಕಾರ ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿ ಏನಿದೆ ಅದನ್ನು ನಾವು ಪ್ರತ್ಯಕ್ಷ ಅನುಭವ ಅಂತ
ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾದ್ರೆ ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್ ಪ್ರಕಾರ ಖಚಿತವಾದ ಮತ್ತು ಊಹೆಗೆ ಇಳುಕುವಂತಹ ಮನೋಸ್ಥಿತಿ ನಮಗೆ ಮೊದಲು ಖಚಿತತೆ ಆಗಬೇಕು ಕನ್ಫರ್ಮೇಷನ್ ಆಗಲಿಕ್ಕೆ ಸಾಧ್ಯ ಆಗಿರಬೇಕು ಜೊತೆಗೆ ಊಹೆಗೆ ನಿಲುಕುವಂತಹ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು ವ್ಯಕ್ತಿ ಊಹೆ ಮಾಡಲಿಕ್ಕೆ ಸಮರ್ಥನಾಗಿರಬೇಕು ಅಂತಹ ಮನಸ್ಥಿತಿ ಏನಿದೆ ಅದನ್ನ ವಿಶೇಷವಾಗಿ ನಾವು ಪ್ರತ್ಯಕ್ಷನ ಕಂಡುಕೊಳ್ಳಕ್ಕೆ ಸಾಧ್ಯ ಅಂತ ಹೇಳಿ ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್ ಹೇಳತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾನೆ ಇನ್ನು ಮನೋವಿಜ್ಞಾನಿ ಫೆಲ್ಟ್ಮನ್ ಪ್ರಕಾರ ಸಂವೇದನೆಗಳ ವಿಂಗಡಣೆ ಅರ್ಥೈಸುವಿಕೆ ವಿಶ್ಲೇಷಣೆ ಮತ್ತು ಸಂಘಟನೆ ಅದನ್ನ ವಿಶೇಷವಾಗಿ ನಾವು ಪ್ರತ್ಯಕ್ಷ ನೋಡ್ಬೇಕನ್ಕೊಳಕ್ಕೆ ಸಾಧ್ಯ ಆಗ್ತದೆ ಹಾಗಾದ್ರೆ ಮನೋವಿಜ್ಞಾನಿ ಫೆಲ್ಟ್ಮನ್ ಪ್ರಕಾರ ಸಂವೇದನೆಗಳ ವಿಂಗಡಣೆ ಅಂದ್ರೆ ನಮ್ಮ ಆಗಿರತಕ್ಕಂತಹ ಸೆನ್ಸೇಷನ್ ಏನಿದೆ ಅದನ್ನ ವಿಭಾಗಿಸತಕ್ಕಂಥ ಕ್ರಮ ಜೊತೆಗೆ ಅದನ್ನ ಅರ್ಥೈಸುವಿಕೆ ಅದನ್ನ ವಿಶ್ಲೇಷಣೆ ಮಾಡಿದ ಪ್ರಕ್ರಿಯೆ ಮತ್ತು ಅದನ್ನ ಒಟ್ಟುಗೂಡಿಸತಕ್ಕಂತಹ ಸಂಘಟನೆ ಮಾಡತಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾನು ವಿಶೇಷವಾಗಿ ಪ್ರತ್ಯಕ್ಷ ಮಾಡ್ಬೇಕನ್ಕೊಳಕ್ಕೆ ಸಾಧ್ಯ ಅಂತ ಆಗ್ತಾ ಹೋದಿದೆ ಫಾರ್ ಎಕ್ಸಾಂಪಲ್ ಆಗಿ ಉದಾಹರಣೆ ಕಂಡ್ಕೊಳಕ್ಕೆ ಸಾಧ್ಯ ಆದ್ರೆ ಒಂದು ಹೂವನ್ನ ನಾವು ನೋಡ್ತೇವೆ ಅದು ಯಾವ ಹೂವು ಅಂತ ಹೇಳಿದ್ರದು ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ನಮಗೆ ವ್ಯಕ್ತಿಗೆ ಆ ಹೂವಿನ ಪರಿಚಯ ಇರ್ತೇ ಇದ್ದ ಪಕ್ಷದಲ್ಲಿ ಅದು ಯಾವ ಹೂವು ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದು ಉದಾಹರಣೆ ಕಂಡ್ಕೊಳಕ್ಕೆ ಸಾಧ್ಯ ಆದ್ರೆ ಬೆಕ್ಕಿನ ಚಿತ್ರ ಮೊದಲು ಮಗುವಿಗೆ ಒಂದು ಬೆಕ್ಕಿನ ಚಿತ್ರವನ್ನು ನಾವು ತೋರಿಸ್ತೀವಿ ತದನಂತರದಲ್ಲಿ ಮಗುವಿಗೆ ನಿಜವಾದ ಒಂದು ಬೆಕ್ಕಿನ ಮರಿಯನ್ನು ನಾವು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಸಂವೇದನೆಗಳಿಂದ ಪ್ರಭಾವಿತ ಆಗಬೇಕು
ಸಂವೇದನೆಗಳಿಂದ ಪ್ರಭಾವಿತ ಆಗತಕ್ಕಂತ ಆ ಪ್ರಕ್ರಿಯೆ ಏನಿದೆ ಅದು ಕಚ್ಚಾ ಪದಾರ್ಥ ಆದ್ರೆ ವ್ಯಕ್ತಿಯ ಪೂರ್ವಾನುಭವ ಆಧಾರದ ಮೇಲೆ ಅಂದ್ರೆ ನಾವೇನು ಪ್ರಿವಿಯಸ್ ನಾಲೆಜ್ ಅಂತ ಹೇಳ್ತಾ ಹೋಗ್ತೀವಿ ಅದರ ಆಧಾರದ ಮೇಲೆ ಒಂದು ವಸ್ತುವನ್ನ ಒಂದು ವಿಷಯವನ್ನ ಒಬ್ಬ ವ್ಯಕ್ತಿಯನ್ನ ಗುರುತಿಸತಕ್ಕಂತ ಅಥವಾ ಅರ್ಥೈಸತಕ್ಕಂತ ಪ್ರಕ್ರಿಯೆ ಏನಿದೆ ಅದೇ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಪ್ರತ್ಯಕ್ಷ ಅನುಭವ ಒಂದು ಪ್ರಕ್ರಿಯೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ತದನಂತರ ಉತ್ಪಾದಕ ವಸ್ತುವಾಗಿ ಅದನ್ನ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ ಎಲ್ಲದ ಕಲ್ಪಳಕ್ಕೆ ಸಾಧ್ಯ ಆದ್ರೆ ಪ್ರತ್ಯಕ್ಷ ಅನುಭವ ಮಾಹಿತಿಯನ್ನ ಸಂಗ್ರಹಿಸುತ್ತದೆ ಅಂದ್ರೆ ಸೆನ್ಸ್ ಆರ್ಗಾನ್ಸ್ ಗಳ ಮೂಲಕವಾಗಿ ನಾವು ಒಂದು ವಸ್ತುವನ್ನ ಪ್ರತ್ಯಕ್ಷ ಜ್ಞಾನದಿಂದ ನೋಡಿದಾಗ ವಸ್ತುವಿನ ದೃಷ್ಟಿಗೋಚರ ಆದಾಗ ಆ ವಸ್ತುವಿನ ಆ ವಿಷಯದ ಆ ವ್ಯಕ್ತಿ ಕುರಿತ ನಾವು ಮಾಡ್ತೀವಿ ನಿರ್ದಿಷ್ಟವಾದಂತಹ ಮಾಹಿತಿಯನ್ನ ಸಂಗ್ರಹ ಮಾಡತಕ್ಕಂತ ಪ್ರಕ್ರಿಯೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತಾಗ್ತಾ ಹೋಗುತ್ತದೆ ಅಂದ್ರೆ ಪ್ರತಿಯೊಂದು ಪ್ರಚೋದನೆ ಸಹಿತ ನಿರ್ದಿಷ್ಟವಾದಂತಹ ಮಾಹಿತಿಯನ್ನ ನಾವು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒಂದು ಪಕ್ಷಿಯನ್ನು ಒಂದು ಪ್ರಾಣಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದ ಮೇಲೆ ಅವನ ಆಕಾರ ಗಾತ್ರ ಬಣ್ಣ ಎತ್ತರ ರೂಪ ಈ ರೀತಿಯ ನಿರ್ದಿಷ್ಟ ಲಕ್ಷಣಗಳನ್ನ ನಿರ್ದಿಷ್ಟವಾದಂತಹ ಮಾಹಿತಿಯನ್ನ ನಾವು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಸಹಿತಾಗ್ತಾ ಹೋಗ್ತದೆ ಪ್ರತ್ಯಕ್ಷ ಅನುಭವದಲ್ಲಿ ಈ ಮಾಹಿತಿ ಸಂಗ್ರಹ ಪ್ರಕೃತಿಯಂತ ಅವಶ್ಯಕತೆ ವಿಶೇಷವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಇನ್ನ ಥರ್ಡ್ವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಪ್ರತಿಕ್ರಿಯೆಯ ಸಿದ್ಧತೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಕ್ರಿಯೆ ಸಿದ್ಧತೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಪ್ರತ್ಯಕ್ಷ ಅನುಭವ ಏನಿದೆ ಕ್ರಿಯಾಶೀಲ ವರ್ತನೆಯ ಮೊದಲ ಹೆಜ್ಜೆ ಆದ್ರೆ ಇದೊಂದು ಪ್ರಕ್ರಿಯೆ ಕೊಡ್ಲಿಕ್ಕೆ ಸಿದ್ಧವಾಗತಕ್ಕಂತ ಹಂತ ಅಂದ್ರೆ ಒಂದು ವಸ್ತುವಿನ ಕುರಿತಾಗಿ ಒಬ್ಬ ವ್ಯಕ್ತಿ ಕುರಿತಾಗಿ ಒಂದು ಪರಿಕಲ್ಪನೆ ಕುರಿತಾಗಿ ಒಂದು ವಿಷಯದ ಕುರಿತಾಗಿ ನಾನೇನನ್ನ ವೀಕ್ಷಣೆ ಮಾಡಿದ್ದೀನಿ ನನಗೇನು ಪ್ರತ್ಯಕ್ಷ ಜ್ಞಾನ ಆಗಿರುತ್ತೆ ಆ ವಿಷಯಗಳನ್ನ ಪ್ರತಿಕ್ರಿಯೆ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ನನಗೆ ಸಾಧ್ಯ ಆಗ್ತದೆ ಅಂದ್ರೆ ನಾನು ಪಡ್ಕೊಂಡಂತ ಮಾಹಿತಿ ಆಧಾರದ ಮೇಲೆ ನಾನು ಸನ್ನದ್ಧನಾಗ್ತೀನಿ ಅಂತಕ್ಕಂತಹ ವ್ಯವಸ್ಥೆ ಏನಿದೆ ಅದನ್ನು ನಾನು ಇದರಲ್ಲಿ ವಿಶೇಷವಾಗಿ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಸಹಿತ ನಾವು ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀವಿ ಇದು ಸಂವೇದನೆಗಳನ್ನ ಒಳಗೊಂಡಿದೆ ನಾವು ಮೊದಲೇ ಹೇಳಿದೀವಿ ಪರಿಕಲ್ಪನೆಯಲ್ಲಿ ಪ್ರತ್ಯಕ್ಷ ಅನುಭವಕ್ಕೆ ಮೊದಲು ಸಂವೇದನೆ ಅತ್ಯಂತ ಅವಶ್ಯಕ ಯಾವುದೇ ಸಂವೇದನೆ ಇರಲಾದನೆ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತ್ಯಕ್ಷ ಅನುಭವಕ್ಕೆ ಮೂಲ ತಳಹದಿ ಸೆನ್ಸೇಷನ್ ಅಥವಾ ಸಂವೇದನೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗದೆ ಸಂವೇದನೆ ಹೊರತಾದಂತಹ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಪ್ರತ್ಯಕ್ಷ ಅನುಭವ ಯಾವ ಸಹಿತ ಮೊದಲು ಸಂವೇದನೆ ಆಗಲಿಕ್ಕೆ ಸಾಧ್ಯ ಆಗಿರ್ತದೆ ತದನಂತರದಲ್ಲಿ ಆ ಸಂವೇದನೆಗಳ ಅರ್ಥ ವಿವರಣೆ ಆಗಬೇಕು ತದನಂತರ ಆ ವ್ಯಕ್ತಿಗೆ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಸಾಧ್ಯ ಆಗದೆ ಹಾಗಾಗಿ ಸಂವೇದನೆ ಪ್ಲಸ್ ಅರ್ಥ ವಿವರಣೆ ಈಕ್ವಲ್ಸ್ ನಾವು ಹೇಳ್ತೀವಿ ಪ್ರತ್ಯಕ್ಷ ಅನುಭವ ಹಾಗಾಗಿ ಪ್ರತಿಯೊಂದು ಪ್ರತ್ಯಕ್ಷ ಅನುಭವವೂ ಸಹಿತ ನಿರ್ದಿಷ್ಟವಾದಂತಹ ಸಂವೇದನೆಗಳನ್ನ ಒಳಗೊಂಡೇ ಮುಂದುವರಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಆಗಿ ಪ್ರತ್ಯಕ್ಷ ಅನುಭವ ಸಂಘಟನೆಗೆ ಅವಕಾಶ ಕಲ್ಪಿಸುತ್ತೆ ಅಂದ್ರೆ ನಾವು ನೋಡಿದಂತಹ
ಪ್ರತ್ಯಕ್ಷ ಅನುಭವ ಏನಿದೆ ಅಥವಾ ಆ ಲಕ್ಷಣಗಳನ್ನು ನಾವು ಪಟ್ಟಿ ಮಾಡಿದ ಮೇಲೆ ಅದರ ಪುನರ್ರಚನೆ ಅಥವಾ ಪುನರ್ಸಂಘಟನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು ಅದನ್ನು ಸಹಿತ ಈ ಸಂಘಟನೆಯನ್ನು ಒಳಗೊಳ್ಳಕ್ಕೆ ಸಾಧ್ಯತೆ ಆಗ್ತದೆ ಪ್ರತ್ಯಕ್ಷ ಅನುಭವ ಸಂಘಟನೆಗೆ ಅವಕಾಶ ಮಾಡಿಕೊಟ್ಟಂತ ವ್ಯವಸ್ಥೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ ಇನ್ನ ಪ್ರತ್ಯಕ್ಷ ಅನುಭವ ಸಂಪೂರ್ಣ ವ್ಯಕ್ತಿಗತ ಆಗಲಿಕ್ಕೆ ಸಾಧ್ಯ ಆಗುತ್ತದೆ ಎಲ್ಲರಿಗೂ ಒಂದೇ ರೀತಿಯಾಗುವ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಲೋಕಭಿನ್ನರು ಚಿಂತನೆ ಹೇಳ್ತಾ ಹೋಗ್ತೀವಿ ಭಾವನಾ ಮನವಿನಂತೆ ಹೇಳ್ತಾ ಹೋಗ್ತೀವಿ ನಾವು ಅವರವರ ಪೂರ್ವ ಜ್ಞಾನಕ್ಕೆ ಅವರವರ ಭಾವನೆಗೆ ಅನುಗುಣವಾಗಿ ನಾವು ಪ್ರತ್ಯಕ್ಷ ಅನುಭವ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿರ್ತದೆ ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಒಬ್ಬ ವ್ಯಕ್ತಿಯ ಅನುಭವ ಮತ್ತೊಬ್ಬ ವ್ಯಕ್ತಿಯ ಅನುಭವಕ್ಕೆ ಸಹಿತ ಭಿನ್ನತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿರ್ತದೆ ಅದು ವ್ಯಕ್ತಿಯ ಭಿನ್ನತೆಯನ್ನ ಆಧರಿಸಿ ಸಾಗ್ತಾ ಹೋಗ್ತದೆ ಹಾಗಾಗಿ ಪ್ರತ್ಯಕ್ಷ ಅನುಭವ ಯಾವತ್ತೂ ಸಹಿತ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ದೃಷ್ಟಿಯಂತೆ ಸೃಷ್ಟಿ ನಾನು ದೃಷ್ಟಿ ಹಾಗಿದೆ ನನ್ನ ಮನೋಭಾವ ಹಾಗಿದೆ ನನ್ನ ಆಸಕ್ತಿ ಏನು ನನ್ನ ಅವಧಾನ ಏನು ಈ ಎಲ್ಲ ಮಾನಸಿಕ ಮನೋವೈಜ್ಞಾನಿಕ ಲಕ್ಷಣಗಳ ಹಿನ್ನೆಲೆಯಲ್ಲಿ ಮನೋವೈಜ್ಞಾನಿಕ ಕಾರಣಗಳ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣ ವ್ಯಕ್ತಿಗತವಾದಂತಹ ಪ್ರತ್ಯಕ್ಷ ಅನುಭವ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ ತದನಂತರ ವ್ಯತ್ಯಾಸಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ವ್ಯತ್ಯಾಸಗಳು ಫಸ್ಟ್ ಆಗಿ ಸಂವೇದನೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಮ್ಮ ಸಂವೇದನೆಯಲ್ಲಿ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ ನಮ್ಮ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಚೋದನೆಗಳನ್ನು ಮೆದುಳಿಗೆ ತಲುಪಿಸುವ ಪ್ರಕ್ರಿಯೆ ಸಂವೇದನೆ ಅಂದ್ರೆ ಸೆನ್ಸ್ ಆರ್ಗನ್ಸ್ಗಳ ಮೂಲಕವಾಗಿ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಬಾಹ್ಯ ಪ್ರಚೋದನೆಗಳನ್ನ ವ್ಯಕ್ತಿಯ ಮೆದುಳಿಗೆ ತಲುಪಿಸತಕ್ಕಂತ ಪ್ರಕ್ರಿಯೆ ಏನಿದೆ ಅದನ್ನ ನಾವು ವಿಶೇಷವಾಗಿ ಸಂವೇದನೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದ್ದೆ ಆದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದ್ದೇವೆ ಅಂದ್ರೆ ಪಂಚೇಂದ್ರಿಯಗಳೇನಿದ್ದೇವೆ ಅವುಗಳು ಗ್ರಹಿಸಿದ ಸಂವೇದನೆಗಳನ್ನ ಅರ್ಥೈಸತಕ್ಕಂತಹ ಪ್ರಕ್ರಿಯೆ ಫಾರ್ ಎಕ್ಸಾಂಪಲ್ ಆಗಿ ಒಂದು ನಾಯಿ ಬೊಗಳುತ್ತದೆ ಅದನ್ನ ನಮ್ಮ ಇಂದ್ರಿಯಗಳ ಮೂಲಕ ಆ ನಾಯಿ ಬೊಗಳಿಕೆಯ ಪ್ರಚೋದನೆಯನ್ನ ಧ್ವನಿಯನ್ನ ಮೆದುಳಿಗೆ ಸಾಗಿಸ್ತಕ್ಕಂಥ ಕೆಲಸವನ್ನ ಸೆನ್ಸ್ ಆರ್ಗನ್ಸ್ ಮಾಡ್ತಾ ಹೋಗ್ತೇವೆ ದಿಸ್ ಈಸ್ ಅ ಸೆನ್ಸೇಷನ್ ಅಂತ ಇದನ್ನ ವಿಶೇಷವಾಗಿ ಸಂವೇದನೆ ಅಂತ ಹೇಳ್ತಾ ಹೋಗ್ತೀವಿ ನಾವು ತದನಂತರದಲ್ಲಿ ಆ ಧ್ವನಿಯನ್ನ ಅರ್ಥೈಸತಕ್ಕಂಥ ಪ್ರಕ್ರಿಯೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಯಾವ ಧ್ವನಿ ಸಂಶ್ಲೇಷಣೆ ವಿಶ್ಲೇಷಣೆಯನ್ನು ನಾವು ಮಾಡ್ತಕ್ಕ ಹೋಗ್ತೀವಿ ಇಲ್ಲಿ ಪ್ರತ್ಯಕ್ಷ ಅನುಭವದಲ್ಲಿ ಹಾಗಾಗಿ ವಿಶ್ಲೇಷಣೆಯನ್ನು ಮಾಡಿ ಸಂಶ್ಲೇಷಣೆಯನ್ನು ಮಾಡಿ ಅದನ್ನ ನಾವು ಗುರುತಿಸ್ತಕ್ಕಂಥ ಪ್ರಕ್ರಿಯೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿರ್ತದೆ ಇದು ಯಾವುದಂದ್ರೆ ನಾಯಿಯ ಬೊಗಳುವಿಕೆಯ ಧ್ವನಿ ಅಂತ ಕಂಡುಕೊಳ್ಳಕ್ಕೆ ನಾವು ಯಶಸ್ವಿ ಆಗ್ತೀವಿ ದಿಸ್ ಈಸ್ ಎ ಪರ್ಸೆಪ್ಷನ್ ಅಂತ ಅಥವಾ ಪ್ರತ್ಯಕ್ಷ ಅನುಭವ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಆಗಿ ಸಂವೇದನೆಗೆ ಜ್ಞಾನೇಂದ್ರಿಯಗಳು ಸಹಾಯಕ ಸಂವೇದನೆ ಆಗ್ಲಿಕ್ಕೆ ಸೆನ್ಸ್ ಆರ್ಗನ್ಸ್ ಇರಲೇಬೇಕು ವಿತೌಟ್ ಸೆನ್ಸ್ ಆರ್ಗನ್ಸ್ ನೋ ಸೆನ್ಸೇಷನ್ ಅಂತ ಹೇಳ್ತೀವಿ ನಾವು ಸಂವೇದನೆ ರಹಿತ ಜ್ಞಾನೇಂದ್ರಿಯ ರಹಿತ ಸಂವೇದನೆ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಆದ್ರೆ ಪ್ರತ್ಯಕ್ಷ ಅನುಭವಕ್ಕೆ ಸಂವೇದನೆ ಮತ್ತು ಪೂರ್ವಾನುಭವ ಅತ್ಯಂತ ಸಹಾಯಕ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಆಗಿ ಸಂವೇದನೆಗೆ ಪ್ರಚೋದನ ಅವಶ್ಯಕ ಪ್ರತ್ಯಕ್ಷ ಅನುಭವಕ್ಕೆ ಸಂವೇದನೆ ಅವಶ್ಯಕ ಆಗಲಿಕ್ಕೆ ಸಾಧ್ಯ ಆಗಿರ್ತದೆ ನೆಕ್ಸ್ಟ್ ಕಂಡುಕೊಳ್ಳಕ್ಕೆ ಸಂವೇದನೆ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಜ್ಞಾನೇಂದ್ರಿಯಗಳು ಸಂವೇದನೆಯನ್ನ ಉಂಟು ಮಾಡ್ತವೆ ಸಂವೇದನೆಗಳು ಪ್ರತ್ಯಕ್ಷ ಅನುಭವ ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಇಲ್ಲಿ
ಸೆನ್ಸರ್ ಗನ್ಸ್ ಏನಿದೆ ಅವುಗಳ ಸೆನ್ಸೇಷನ್ ಅನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆದ್ರೆ ಸೆನ್ಸೆನ್ಸ್ ಏನಿದೆ ಅಂದ್ರೆ ಸಂವೇದನೆಗಳು ಏನಿದೆ ಅವು ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ ಸಂವೇದನೆ ಇಂದ್ರಿಯ ಜನ್ಯ ಕ್ರಿಯೆ ಅಂದ್ರೆ ಸಂವೇದನೆಗೆ ಇಂದ್ರಿಯಗಳ ಪಾತ್ರ ಅಂತ ಅವಶ್ಯಕ ಅದೇ ಪ್ರತ್ಯಕ್ಷ ಅನುಭವ ಇದು ಮನೋಜನ ಪ್ರಕ್ರಿಯೆ ಅಂದ್ರೆ ಮಾನಸಿಕ ಸ್ಥಿತಿಗತಿ ಏನಿದೆ ಅವುಗಳ ಮೇಲೆ ನಮ್ಮದಾಗಿದ್ದಂತ ಪ್ರತ್ಯಕ್ಷ ಅನುಭವವನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿರ್ತದೆ ಇಂದ್ರಿಯಗಳಲ್ಲಿ ದೋಷ ಇದ್ರೆ ಸಂವೇದನೆ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಂವೇದನೆಗಳಲ್ಲೂ ಸಹಿತ ದೋಷ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಇರ್ತವೆ ಇವತ್ತಂತ ವ್ಯವಸ್ಥಿತವಾಗಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೆ ಸಹಿತ ಸೆನ್ಸೇಷನ್ ಅಥವಾ ಸಂವೇದನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸಂವೇದನೆಗಳಲ್ಲಿ ದೋಷಗಳನ್ನು ಸರಿಪಡಿಸಿಕೊಂಡು ವಾಸ್ತವ ಚಿತ್ರ ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತದೆ ನಾವು ದೃಷ್ಟಿಯಾರ ನೋಡೋದ್ರಿಂದ ಪ್ರತ್ಯಕ್ಷ ಜ್ಞಾನ ಆಗೋದ್ರ ಮೂಲಕವಾಗಿ ಸಂವೇದನೆಗಳಲ್ಲಿ ದೋಷ ಇದ್ರೂ ಸಹಿತವಾಗಿ ಅದನ್ನ ಸರಿಪಡಿಸಿಕೊಂಡು ಅದನ್ನ ಮಾರ್ಪಡಿಸಿಕೊಂಡು ಒಂದು ಸ್ಪಷ್ಟ ಚಿತ್ರನ ಸ್ಪಷ್ಟ ಪರಿಕಲ್ಪನೆ ವ್ಯವಸ್ಥಿತವಾದಂತಹ ರಚನೆಯನ್ನು ಕಂಡುಕೊಳ್ಳಕ್ಕೆ ಪ್ರತ್ಯಕ್ಷ ಅನುಭವದಲ್ಲಿ ಸಾಧ್ಯ ಆಗ್ತಾ ಹೋಗುತ್ತದೆ ಇದು ಸರಳ ಮತ್ತು ಸಾಮಾನ್ಯ ಮಾನಸಿಕ ಕ್ರಿಯೆ ಆದ್ರೆ ಸಂವೇದನೆ ಏನಿದೆ ಇದೊಂದು ಅತ್ಯಂತ ಸರಳ ಮತ್ತು ಸಾಮಾನ್ಯ ಮಾನಸಿಕ ಕ್ರಿಯೆ ಆಗಲಿಕ್ಕೆ ಸಾಧ್ಯ ಆದ್ರೆ ಈ ಪ್ರತ್ಯಕ್ಷ ಅನುಭವ ಏನಿದೆ ಇದು ಸಂಕೀರ್ಣ ಮತ್ತು ಉನ್ನತ ಮಾನಸಿಕ ಪ್ರಕ್ರಿಯೆ ಇಟ್ ಇಸ್ ಎ ಕಾಂಪ್ಲೆಕ್ಸ್ ಹೇಳ್ತೀವಿ ನಾವು ಇದೊಂದು ಸಂಕೀರ್ಣ ಪ್ರಕ್ರಿಯೆ ಕಂಡುಕೊಳ್ಳಕ್ಕೆ ಸಾಧ್ಯ ಜೊತೆಗೆ ಉನ್ನತವಾದಂತಹ ಮಾನಸಿಕ ಪ್ರಕ್ರಿಯೆ ಅಂತ ಕಂಡುಕೊಳ್ಳಿ ನಾವು ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೀವಿ ಸಂವೇದನೆಯಿಂದ ವಸ್ತುವಿನ ಸಂಪರ್ಕ ಮಾತ್ರ ಉಂಟಾಗ್ತದೆ ಪ್ರತ್ಯಕ್ಷ ಅನುಭವದಿಂದ ವಸ್ತುವಿನ ಅರ್ಥಸ್ಥಿತಿಯ ಪರಿಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಸಂವೇದನೆಯು ಆಧಾರಯುಕ್ತ ಅವಿಶ್ಲೇಷಿತ ಸಂಜ್ಞಾ ರೂಪ ಆಗಲಿಕ್ಕೆ ಸಾಧ್ಯ ಆದ್ರೆ ಪ್ರತ್ಯಕ್ಷ ಅನುಭವ ಸ್ಪಷ್ಟವಾದಂತಹ ಅರ್ಥ ವಿಶ್ಲೇಷಣೆಗೆ ಸಹಾಯಕ ಆಗ್ತಾ ಹೋಗುತ್ತದೆ ಸಂವೇದನೆಯು ಪೂರ್ವಾನುಭವಗಳನ್ನ ಆಧರಿಸಿಲ್ಲ ಅಂದ್ರೆ ಸಂವೇದನೆಗೆ ಯಾವ ರೀತಿಯ ಪ್ರೀವಿಯಸ್ ನಾಲೆಜ್ ಇರಲಿಕ್ಕೆ ಸಾಧ್ಯ ಇಲ್ಲ ಪ್ರತ್ಯಕ್ಷ ಅನುಭವ ಏನಿದೆ ವ್ಯಕ್ತಿಯ ಪೂರ್ವಾನುಭವಗಳನ್ನ ಪ್ರೀವಿಯಸ್ ನಾಲೆಜ್ ಅನ್ನ ಆಧರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ ಇನ್ನ ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳು ತದನಂತರದಲ್ಲಿ ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳು ಹಾಗೆ ಒಂದು ಪ್ರತ್ಯಕ್ಷ ಅನುಭವನ ಯಾವ ಅಂಶಗಳು ನಿರ್ಧಾರ ಮಾಡ್ತವೆ ಅನ್ನೋದು ಅತ್ಯಂತ ಅವಶ್ಯಕ ಅದರಲ್ಲಿ ಪ್ರಮುಖವಾಗಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳು ಅಂದ್ರೆ ಏನು ಅಂದ್ರೆ ಪ್ರತ್ಯಕ್ಷ ಅನುಭವದ ಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂತಹ ಅಥವಾ ಪ್ರಭಾವ ಇರತಕ್ಕಂತಹ ಅಂಶಗಳೇನಿದ್ದಾವೆ ಅದನ್ನ ನಾವು ವಿಶೇಷವಾಗಿ ಪ್ರತ್ಯಕ್ಷ ಅನುಭವದ ನಿರ್ಧಾರಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ ಅದರಲ್ಲಿ ಮೊದಲನೇದಾಗಿ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಅಂತೀವಿ ಸೆನ್ಸ್ ಆರ್ಗಾನ್ಸ್ ಅಂತ ಗೇಟ್ ವೇ ಆಫ್ ದಿ ನಾಲೆಜ್ ಅಂತ ಜ್ಞಾನೇಂದ್ರಿಯಗಳು ಜ್ಞಾನದ ಹೆಬ್ಬಾಗಿಲುಗಳು ಹಾಗಾಗಿ ಒಂದು ಪರ್ಸೆಪ್ಷನ್ ಅಲ್ಲಿ ಒಂದು ಪ್ರತ್ಯಕ್ಷ ಅನುಭವದಲ್ಲಿ ನಮ್ಮ ಇಂದ್ರಿಯಗಳ ಸ್ಥಿತಿಗತಿ ಏನಿದೆ ಅದು ಅತ್ಯಂತ ಪ್ರಮುಖವಾಗಿ ಪ್ರಮುಖ ಪಾತ್ರ ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಪಂಚೇಂದ್ರಿಯಗಳದ್ರಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ತ್ವಚೆ ಇವುಗಳನ್ನ ಚೆನ್ನಾಗಿ ಬಳಸ್ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಉತ್ತಮವಾದಂತಹ ಪ್ರತ್ಯಕ್ಷ ಅನುಭವದ ಅನುಭವ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಜ್ಞಾನ ನಮ್ಮ ಸೆನ್ಸರ್ ಕಾಣಿಸಲಿರ್ತಕ್ಕಂತಹ ನರಗ್ರಹ ಸಂವೇದನೆಗಳು
ಮೆದುಳಿಗೆ ವರ್ಗಾಯಿಸ್ತವೆ. ಆ ವರ್ಗಾಯಿಸ್ತಕ್ಕಂತ ಪ್ರಕ್ರಿಯೆ ಯಶಸ್ವಿ ಆದ್ರೆ ಮಾತ್ರ ನಾವು ಒಳ್ಳೆ ರೀತಿಯ ಪ್ರತ್ಯಕ್ಷ ಅನುಭವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೋದು. ಅಂದ್ರೆ ನಮ್ಮ ಇಂದ್ರಿಯಗಳು ಸುಸ್ಥಿತಿಯಲ್ಲಿದ್ರೆ ಮಾತ್ರ ಉತ್ತಮವಾದಂತಹ ಪರ್ಸೆಪ್ಷನ್ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತದೆ. ಒಂದು ವೇಳೆ ನಮ್ಮ ಇಂದ್ರಿಯಗಳಲ್ಲಿ ದೋಷ ಇದ್ರೆ ಅದು ಗ್ರಹಿಸುವ ಸಮಯದಲ್ಲಿ ಮೇಲೆ ಸಹಿತ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಆಗಿ ಕುರುಡ ಮುಟ್ಟಿದ ಆನೆ ಇದ್ದ ಹಾಗೆ, ಒಬ್ಬ ಕುರುಡ ಏನ್ ಮಾಡ್ತಾ ಹೋಗ್ತಾನೆ, ಅವನ ಆನೆಯನ್ನು ಮುಟ್ತಾ ಹೋಗ್ತಾನೆ. ಕುರುಡ ಆನೆಯ ಯಾವ ಭಾಗವನ್ನು ಮುಟ್ತಾನೆ, ಆನೆ ಹಾಗೆ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಕುರುಡ ಆನೆಯ ಸೊಂಡಿಲನ್ನು ಮುಟ್ತಾನೆ, ಆನೆ ಉದ್ದವಾಗಿದೆ. ಆನೆಯ ಕಾಲನ್ನು ಮುಡ್ತಾನೆ, ಆನೆ ಕಂಬದ ರೀತಿಯಲ್ಲಿದೆ. ಆನೆಯ ಕಿವಿಯನ್ನು ಮುಡ್ತಾನೆ, ಆನೆ ಮರದ ಆಕಾರದಲ್ಲಿದೆ ಅಂತ ಹೇಳ್ತಾ ಹೋಗ್ತಾನೆ. ಒಬ್ಬ ಕುರುಡನಿಗೆ ಆನೆಯ ಸ್ಪಷ್ಟ ಚಿತ್ರನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ, ಸ್ಪಷ್ಟ ಚಿತ್ರನ ಮೂಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗೂ ಹಾಗೇನೆ ನಮ್ಮ ಇಂದ್ರಿಯಗಳು ಸಹಿತ ಉತ್ತಮವಾದಂತಹ ಕಾರ್ಯವನ್ನು ಮಾಡಲಾದನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೆದುಳು ಮತ್ತು ನರವ್ಯೂಹ, ವ್ಯಕ್ತಿಯ ಮೆದುಳು ಮತ್ತು ನರವ್ಯೂಹ ಏನಿದೆ ಅದು ಸಹಿತ ಉತ್ತಮವಾದಂತಹ ಸುಸ್ಥಿತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರ್ಬೇಕು. ಒಂದ್ ವೇಳೆ ಮೆದುಳು ಮತ್ತು ನರವ್ಯೂಹ ಕ್ರಿಯೆಯಲ್ಲಿ ಏನಾದರೂ ದೋಷ ಇದ್ರೆ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉತ್ತಮವಾದಂತಹ ಪ್ರತ್ಯಕ್ಷ ಅನುಭವ ಆಗೋದಕ್ಕೆ ಮೆದುಳು ಮತ್ತು ನರವ್ಯೂಹ ಅಥವಾ ನಾವೇತೀವಿ ಬ್ರೇನ್ ಅಂಡ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಈ ನರ್ವಸ್ ಸಿಸ್ಟಮ್ ಉತ್ತಮವಾದಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಸಹಿತ ಆಗಿರಬೇಕು. ಇನ್ನ ಪ್ರೇರಕಗಳು ಅಂದ್ರೆ ನಾವೆಂತ ಹೋಗ್ತೀವಿ ಮೋಟಿವ್ಸ್ ಅಂತ. ಒಬ್ಬ ವ್ಯಕ್ತಿ ಮೋಟಿವ್ಗೆ ಒಳಗಾಗ್ತಾನೆ, ತೃಣಮಪಿನ ಚಲತಿತ್ತೇನ ಮೀನ ಅಂತ ಹೇಳಿ, ಅಂದ್ರೆ ಜಗತ್ತಿನ ಯಾವುದೇ ರೀತಿ ಒಂದು ಹುಲ್ಲುಗಡ್ಡೆ ಸಹಿತ ಅಲಗಾಡೋದಕ್ಕೆ ಸಹಿತ ಪ್ರಚೋದನೆ ಬೇಕು, ಗಾಳಿ ಇರತಕ್ಕಂತ ಪ್ರಚೋದನೆ ಬೇಕಾಗ್ತದೆ. ತೃಣಮಪಿನ ಚಲತಿತ್ತೇನ ಮೀನ ಅಂತ ಹೇಳ್ತಾ ಹೋದ್ರೆ ಕುವೆಂಪುರವರು, ಅಂದ್ರೆ ಒಂದು ಸಣ್ಣ ಹುಲ್ಲುಗಡ್ಡೆ ಸಹಿತ ಅಲಗಾಡೋದಕ್ಕೆ ಗಾಳಿಯಂತಹ ಮೋಟಿವೇಶನ್ ಬೇಕಾಗ್ತದೆ, ಅಂದ್ರೆ ಮಾತ್ರ ಆ ಹುಲ್ಲುಗಡ್ಡೆ ಅಲಗಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವನು ಉತ್ತಮವಾದಂತಹ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಸಾಧ್ಯ ಆಗದಾದ್ರೆ ಅವನ ಪ್ರಚೋದನೆ ಏನಿದೆ ಅಥವಾ ಮೋಟಿವ್ಸ್ ಏನಿದೆ ಅದು ಸಹಿತ ಉತ್ತಮವಾದಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರಬೇಕು. ಯಾವುದೇ ವ್ಯಕ್ತಿಯ ಪ್ರತ್ಯಕ್ಷ ಅನುಭವ ಅವನ ಬೇಡಿಕೆಯನ್ನು ಆಧರಿಸಿ ಸಾಕ್ತಾ ಹೋಗುತ್ತದೆ. ತನ್ನ ಅಗತ್ಯತೆಗಳ ತೃಪ್ತಿಗಾಗಿ ವ್ಯಕ್ತಿ ಮಾಡ್ತಾ ಹೋದನೆ ತಾನು ಅತಿ ಹೆಚ್ಚಿನ ಮೋಟಿವೇಶನ್ಗೆ ಅಥವಾ ಪ್ರಚೋದನೆಗೆ ಒಳಗಾಗಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗಾಗಿ ಹಸಿದವನಿಗೆ ಒಂದು ಅಸ್ಪಷ್ಟ ಚಿತ್ರ ತೋರಿಸಿದ್ದಾದ್ರೆ ಅದರ ವಿವರಣೆ ತೋರಿಸಲಿಕ್ಕೆ ಸಾಧ್ಯ ಆದ್ರೆ ಅದು ಅವನಿಗೆ ಆಹಾರದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ಅಂದ್ರೆ ಮಾನವನ ಮೂಲ ಪ್ರೇರಣೆಗಳು ನಾವೇತೀವಿ ಲೈಫ್ ಇನ್ಸ್ಟಿಂಕ್ಸ್ ಅಂತ, ಡೆತ್ ಇನ್ಸ್ಟಿಂಕ್ಸ್ ಅಂತ. ಅಂದ್ರೆ ವ್ಯಕ್ತಿಗೆ ಎರಡು ರೀತಿಯ ಪ್ರಚೋದನೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಜೀವ ಲಾಲಸ್ಯ ಪ್ರವೃತ್ತಿ ಜೊತೆಗೆ ಮೃತ್ಯು ಲಾಲಸ್ಯ ಪ್ರವೃತ್ತಿ. ಅಂದ್ರೆ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥ ಬದುಕಲಿಕ್ಕೆ ಅತ್ಯಂತ ಯಶಸ್ವಿಯಾಗಿ ಬದುಕಲಿಕ್ಕೆ ಏನ್ ಬೇಕೋ ಅದರ ಪ್ರಚೋದನೆಗೊಳಗಾಗಿ ತನ್ನ ಕಾರ್ಯಚಟುವಟಿಕೆಯಲ್ಲಿ ತಾನು ತೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಿಂತ ಶಿಕ್ಷಣ ನಾವು ಹೇಳ್ತೇವೆ ಮೋಟಿವ್ಸ್ ಅಂತ ಅಥವಾ ಪ್ರೇರಕ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಪೂರ್ವಾನುಭವಗಳು ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ, ಒಂದು ಯಾವ್ದೊಂದು ಪ್ರಕ್ರಿಯೆಗೆ ಅಥವಾ ಪ್ರತ್ಯಕ್ಷ ಅನುಭವಕ್ಕೆ ನಮಗೆ ಪೂರ್ವಾನುಭವ ಅತ್ಯಂತ ಅವಶ್ಯಕ. ಅಂದ್ರೆ ಒಂದು ಸ್ಥಳದ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ, ಒಂದು ವಿಷಯದ ಬಗ್ಗೆ ನಮ್ಮಲ್ಲಿಗೆ ತಿಳ್ಕೊಂಡಿದ್ದಾದ್ರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕುತೂಹಲ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಅದನ್ನ ಒಂದು ವಸ್ತುವನ್ನು ಮೊದಲೇ ನಾನು ನೋಡಿದ್ದಾದ್ರೆ ಮತ್ತೊಂದ್ಸಾರಿ ನೋಡಿದಾಗ ಹೆಚ್ಚಿನ ಸ್ಪಷ್ಟವಾದಂತಹ ಚಿತ್ರಣ
ಒಂದು ನಿರ್ದಿಷ್ಟವಾದಂತ ರಚನೆ ಮೂಡಲಿಕ್ಕೆ ನಮ್ಮ ಮನಸ್ಸಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಪ್ರಿವಿಯಸ್ ಅಲಗಂತ ಹೇಳ್ತಾ ಇದ್ದೀವಿ, ಅದು ಅತ್ಯಂತ ಅವಶ್ಯಕ. ಇನ್ನ ನಿರೀಕ್ಷೆಗಳು, ನಿರೀಕ್ಷೆಗಳು ಸಹಿತ ಪ್ರತ್ಯಕ್ಷ ಅನುಭವದ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರ್ತಾ ಹೋಗುತ್ತವೆ. ಅಂದ್ರೆ ನಾವು ಉದಾಹರಣೆಗೆ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವನು ನಿಮಗೆ ಸಮಯ ಕೊಟ್ಟಿರ್ತಾನೆ, 4 ಗಂಟೆ ಸುಮಾರಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿ 4 ಗಂಟೆಗೆ ಏನೋ ಮನೆಯಲ್ಲಿ ದೋಡ್ ಸೌಂಡ್ ಆದ್ರೆ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಹೋಗ್ತೀವಿ. ಈ ನಿರೀಕ್ಷೆ ಏನಿದೆ ಅದು ಸಹಿತ ಪ್ರತ್ಯಕ್ಷ ಅನುಭವದ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇನ್ನ ಅವಧಾನ, ಅಟೆನ್ಷನ್ ಅಂತ ಇದತ್ಯಂತ ಅವಶ್ಯಕ. ಅವಧಾನ ಇಲ್ಲದೇನೆ ಯಾವುದೇ ರೀತಿ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಟೆನ್ಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ. ಅವಧಾನ ಅತ್ಯಂತ ಅವಶ್ಯಕ. ಅವಧಾನವಿಲ್ಲದ ಪ್ರತ್ಯಕ್ಷ ಅನುಭವ ವ್ಯರ್ಥ ಪ್ರಕ್ರಿಯೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವಧಾನ ಇಲ್ಲದೇನೆ ಮನಸ್ಸಿನ ಏಕಾಗ್ರತೆಯ ಅವಧಾನ ಅಂದ್ರೆ ಮನಸ್ಸಿನ ನಿಗ್ರಹ, ಮನಸ್ಸನ್ನ ಏಕಾಂತದ ಕಡೆ ಕೊಂಡಿರತಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ವಿಶೇಷವಾಗಿ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಒಂದು ವಸ್ತು ವಿಷಯವನ್ನ ಅರ್ಥೈಸಿಕೊಳ್ಳಿಕ್ಕೆ ಅದರ ರಚನೆಯನ್ನು ಕಂಡುಕೊ ನಾವು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕು ಅಂದ್ಕೊಂಡಾಗ ನಮಗೆ ಅವಧಾನ ಅತ್ಯಂತ ಹೆಚ್ಚಿನ ಸಹಾಯ ಮಾಡಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಅವಧಾನವಿಲ್ಲದ ಪ್ರತ್ಯಕ್ಷ ಅನುಭವನ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಹಿತ ಅಸಾಧ್ಯ. ಎಷ್ಟನಾಗಿ ನಂಬಿಕೆ ಮತ್ತು ಮೌಲ್ಯ, ನನ್ನ ನಂಬಿಕೆ ಮತ್ತು ಮೌಲ್ಯಗಳೇನಿವೆ ಅದು ಸಹಿತ ನಮಗೆ ಪ್ರತ್ಯಕ್ಷ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಯಾವುದೋ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಅದ ಮೇಲೆ ನನಗಿರ್ತಕ್ಕಂಥ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆ ಏನಿದೆ ಅದು ನನಗೆ ಹೆಚ್ಚಿನ ಮಟ್ಟದ ಪ್ರತ್ಯಕ್ಷ ಅನುಭವವನ್ನು ಉಂಟುಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದ್ ವೇಳೆ ಆ ಸ್ಥಳದ ಮೇಲೆ ಆ ಕೇಂದ್ರದ ಮೇಲೆ ನನಗೆ ಯಾವ ರೀತಿಯ ನಂಬಿಕೆ ಇಲ್ಲ, ಮೌಲ್ಯ ಇಲ್ಲ ಅಂತಂದ್ರೆ ನಾನು ಅದನ್ನ ಹೆಚ್ಚಿನ ಮಟ್ಟದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ನಂಬಿಕೆ ಮತ್ತು ಮೌಲ್ಯ ಏನಿದೆ ಅದು ನನಗೆ ಹೆಚ್ಚಿನ ಮಟ್ಟದ ಪ್ರಭಾವವನ್ನ ಬೀರ್ತಾ ಹೋಗುತ್ತದೆ. ಇನ್ನ ಮನೋಭಾವ ಅಂದ್ರೆ ಒಂದು ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಪರಿಕಲ್ಪನೆ ಕುರಿತಾಗಿ ನಾವು ತಾತಕಂತಹ ಮನಸ್ಥಿತಿ ಏನಿದೆ ಅದು ನಮ್ಗೆ ವಿಶೇಷವಾಗಿ ಪ್ರತ್ಯಕ್ಷ ಭಾವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಮನೋಭಾವ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ರೀತಿಯ ಮನಸ್ಥಿತಿ ಏನಿದೆ ಅದು ಸಹಿತ ನಮ್ದೇ ಇದ್ದಂತಹ ಪ್ರತ್ಯಕ್ಷ ಅನುಭವದ ಮೇಲೆ ವಿಶೇಷವಾದಂತಹ ಪ್ರಭಾವ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಮಗೆ ಧನಾತ್ಮಕ ಒಂದು ವಿಷಯ, ಒಬ್ಬ ವ್ಯಕ್ತಿ ಕುರಿತಾಗಿ, ಒಂದು ವಿಷಯದ ಕುರಿತಾಗಿ, ಒಂದು ಪರಿಕಲ್ಪನೆ ಕುರಿತಾಗಿ ನನಗೇನಾದ್ರೂ ಧನಾತ್ಮಕ ಚಿಂತನೆ ಇದ್ರೆ, ಧನಾತ್ಮಕ ಮನೋಭಾವ ಇತ್ತು ಅಂತಂದ್ರೆ ಉತ್ತಮವಾದಂತಹ ಪ್ರತ್ಯಕ್ಷ ಅನುಭವ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದ್ ವೇಳೆ ನನಗೆ ಋಣಾತ್ಮಕ ಮನೋಭಾವ ಇದ್ದಿದ್ದಾದ್ರೆ ನಮಗೆ ಏನಾಗ್ತದೆ ಒಳ್ಳೆ ರೀತಿಯ ಪ್ರತ್ಯಕ್ಷ ಅನುಭವ ಉಂಟಾಗಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಉತ್ತಮವಾದಂತಹ ಪ್ರತ್ಯಕ್ಷ ಅನುಭವ ಅಥವಾ ಪರ್ಸೆಪ್ಷನ್ ನಾವು ಕಂಡುಕೊಂಡಿದ್ದಾದ್ರೆ ನಮಗೆ ಆಗಬೇಕು ಉತ್ತಮವಾದಂತಹ ಧನಾತ್ಮಕ ಮನೋಭಾವ ಅತ್ಯಂತ ಅವಶ್ಯಕ. ಧನಾತ್ಮಕ ಮನೋಭಾವ ಎಲ್ಲಿರ್ತದೆ ಅಲ್ಲಿ ಉತ್ತಮವಾದಂತಹ ಪ್ರತ್ಯಕ್ಷ ಅನುಭವ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ.